ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಆಗಲಿದ್ದು ನಾಳೆ ಬೆಳಗ್ಗೆ 11:30ಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಅದಕ್ಕೂ ಮುನ್ನ ಸಚಿವರುಗಳ ಜೊತೆಗೆ ಸಭೆಯನ್ನು ನಡೆಸುವ ಮೂಲಕವಾಗಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಲಾಕ್ಡೌನ್ ವಿಸ್ತರಣೆ ಕುರಿತಾಗಿ ಪ್ರಕಟ ಆಗಲಿದೆ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ವಿಸ್ತರಣೆ ಸಂಬಂಧ ನಾಳೆ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಅದಕ್ಕೂ ಮುನ್ನ ಸುದ್ದಿಗೋಷ್ಠಿಗೂ ಮುನ್ನ ಹಿರಿಯ ಸಚಿವರುಗಳ ಜೊತೆಗೆ ಒಂದು ಸಭೆಯನ್ನು ಕೂಡ ನಡೆಸಿಕೊಳ್ಳಲಿದ್ದಾರೆ. ಆ ನಂತರದಲ್ಲಿ ಲಾಕ್ಡೌನ್ ವಿಸ್ತರಣೆ ಎಷ್ಟು ದಿನಗಳ ಕಾಲ ಮತ್ತು ಲಾಕ್ಡೌನ್ ವಿಸ್ತರಣೆ ಆದರೆ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ. ಸೊ ಇದೆಲ್ಲವೂ ಕೂಡ ನಾಳೆ ಬೆಳಗ್ಗೆ 11:30ಕ್ಕೆ ನಡೆಯುವಂತಹ ಸುದ್ದಿಗೋಷ್ಠಿಯಲ್ಲಿ ಪ್ರಕಟ ಆಗ್ತಕ್ಕಂತಹ ವಿಚಾರಗಳು. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ವಿಸ್ತರಣೆ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಈಗಾಗಲೇ ಚರ್ಚೆಯ ಹಂತದಲ್ಲಿತ್ತು. ನಿನ್ನೆ ಅಷ್ಟೇ ಡಿಸಿಗಳ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿದ್ದಾರೆ. ಲಾಕ್ಡೌನ್ ವಿಸ್ತರಣೆ ಆದರೆ ಒಂದು ವಾರನ ಎರಡು ವಾರನ ಎಷ್ಟು ಸಮಯ ಲಾಕ್ಡೌನ್ ವಿಸ್ತರಣೆ ಮಾಡಬಹುದಾದಂತಹ ಚಾನ್ಸಸ್ ಇದೆ ಅನ್ನುವಂತಹ ಕುರಿತಾದಂತಹ ಸಭೆಯಲ್ಲಿ ಮಹತ್ವದ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಇದರ ಜೊತೆಗೆ ನಾಳೆ ಬೆಳಗ್ಗೆ ಹಿರಿಯ ಸಚಿವರುಗಳ ಜೊತೆಗೆ ಒಂದು ಸುದ್ದಿಗೋಷ್ಠಿ ಕೂಡ ಇರುತ್ತೆ. ಸೊ ಲಾಕ್ಡೌನ್ ಮಾಡೋದಾದ್ರೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕಾಗತ್ತೆ. ಯಾವ್ಯಾವ ವಲಯಕ್ಕೆ ಯಾವ ರೀತಿಯಾದಂತಹ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬಹುದು ಇದರ ಬಗ್ಗೆಯೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಮೇ 24ನೇ ತಾರೀಕಿನ ಬಳಿಕ ವಾರದ ಲಾಕ್ಡೌನ್ ಆಗುವ ಚಾನ್ಸಸ್. ಮೇ 31ರವರೆಗೂ ಕೂಡ ಲಾಕ್ಡೌನ್ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಲಾಕ್ಡೌನ್ ಜೊತೆಗೆ ವಿಶೇಷ ಪ್ಯಾಕೇಜ್ ನ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ. 500 ಕೋಟಿಗೂ ಅಧಿಕ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ. ಲಾಕ್ಡೌನ್ ವಿಸ್ತರಣೆ ಆದಾಗ ಹಲವು ವಲಯಗಳು ಈಗ ಸಂಕಷ್ಟದಲ್ಲಿದೆ. ಅವರಿಗೆ ಯಾವ ರೀತಿಯಾಗಿ ಇದನ್ನ ಸರಿದೂಗಿಸಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ನಡೆಸುವ ಮೂಲಕವಾಗಿ ಸುಮಾರು 500 ಕೋಟಿಗೂ ಅಧಿಕ ವಿಶೇಷ ಪ್ಯಾಕೇಜ್ ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಮೇ 24ರ ಬಳಿಕ ಮತ್ತೆ ಒಂದು ವಾರಗಳ ಲಾಕ್ಡೌನ್ ವಿಸ್ತರಣೆ ಆಗುವ ಸಂಬಂಧ ಈಗಾಗಲೇ ಚರ್ಚೆಯನ್ನು ನಡೆಸಿಕೊಳ್ಳಲಾಗಿದೆ. ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸೊ ಈ ತೀರ್ಮಾನದ ನಂತರದಲ್ಲಿ ಪ್ರಕಟ ಆಗಬಹುದು ಲಾಕ್ಡೌನ್. ಆದರೆ ಅದರ ಜೊತೆಗೆ ಪ್ಯಾಕೇಜ್ ನ ನಿರೀಕ್ಷೆ ಕೂಡ ಇರುತ್ತೆ. ಅದಕ್ಕೆ ಸಂಬಂಧಿತವಾಗಿ ಆರ್ಥಿಕ ಇಲಾಖೆಯ ತಜ್ಞರುಗಳ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ಸಮಾಲೋಚನೆಯನ್ನು ನಡೆಸುವ ಮೂಲಕವಾಗಿ ಈಗ 500 ಕೋಟಿಗೂ ಅಧಿಕ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. 24ವರೆಗೂ ಇದುವರೆಗೂ ಲಾಕ್ಡೌನ್ ಇದೆ. ಇನ್ನೊಂದು 2-3 ದಿನ ಬಿಟ್ಟು ಆದ್ಮೇಲೆ ಎಷ್ಟು ದಿನ ಲಾಕ್ಡೌನ್ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಆರ್ಥಿಕ ನೆರವು ದುರ್ಬಲ ವರ್ಗದವರಿಗೆ ಅದೆಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ಯಾವುದೇ ತೀರ್ಮಾನ ತಗೊಂಡಿಲ್ಲ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. 24ವರೆಗೂ ಇದುವರೆಗೂ ಲಾಕ್ಡೌನ್ ಇದೆ. ಇನ್ನೊಂದು 2-3 ದಿನ ಬಿಟ್ಟು ಆದ್ಮೇಲೆ ಎಷ್ಟು ದಿನ ಲಾಕ್ಡೌನ್ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಆರ್ಥಿಕ ನೆರವು ದುರ್ಬಲ ವರ್ಗದವರಿಗೆ ಅದೆಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ಯಾವುದೇ ತೀರ್ಮಾನ ತಗೊಂಡಿಲ್ಲ. ಮೇ 31ರವರೆಗೂ ಕೂಡ ಲಾಕ್ಡೌನ್ ವಿಸ್ತರಣೆ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿಸಿಗಳ ಜೊತೆಗೂ ಕೂಡ ಅಭಿಪ್ರಾಯ ಸಂಗ್ರಹ ಆಗಿದೆ. ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆಗೂ ಕೂಡ ಯಾವ ರೀತಿಯಾಗಿ ಪ್ಯಾಕೇಜ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಬಹುದು ಅನ್ನೋದರ ಕುರಿತಾಗಿ ಚರ್ಚೆಗಳಾಗ್ತಾ ಇದ್ದು ಈಗ ನಾಳೆ ಬೆಳಗ್ಗೆ 11:30ಕ್ಕೆ ಸಿಎಂ ಸುದ್ದಿಗೋಷ್ಠಿ ನಡೆಸ್ತಾರೆ. ಸುದ್ದಿಗೋಷ್ಠಿಯ ಮೇನ್ ಉದ್ದೇಶ ಈಗ ಕಂಡು ಬರ್ತಾ ಇರೋದು ಒಂದು ಲಾಕ್ಡೌನ್ ಪ್ರಕಟಣೆ, ಅನಂತರದಲ್ಲಿ ಅದನ್ನ ಸರಿದೂಗಿಸುವ ವಿಚಾರದಲ್ಲಿ ಪ್ಯಾಕೇಜ್ಗಳ ಘೋಷಣೆ. ಪ್ಯಾಕೇಜ್ ಘೋಷಣೆ ಅನ್ನೋದಾದ್ರೆ ಯಾವ ರೀತಿಯಲ್ಲಿ ಅನ್ನೋದು ಈಗಿರುವಂತಹ ವಿಚಾರ. ಈಗ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂತಹ ಜನರಿಗೆ ಊಟದ ವ್ಯವಸ್ಥೆಗೆ ಇಂದಿರಾ ಕ್ಯಾಂಟೀನ್ನ 3 ಹೊತ್ತು ಊಟವನ್ನ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿದ್ರು. ಅಷ್ಟು ಸಾಲದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಈಗ ಉಲ್ಬಣ ಆಗ್ತಾ ಇದೆ. ಅದರ ಜೊತೆಗೆ ಈಗ ಆರ್ಥಿಕವಾಗಿ ಯಾವ ರೀತಿಯ ಸೌಲಭ್ಯಗಳನ್ನ ಒದಗಿಸಬಹುದು ಅನ್ನೋದರ ನಿರೀಕ್ಷೆಯನ್ನ ಜನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿತವಾಗಿ ಏನು ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಅನ್ನೋದು ಈಗಿರುವಂತಹ ಮುಖ್ಯ ವಿಚಾರ. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ರಿಂದ. ರವೀಶ್, ಈಗ ಮುಖ್ಯಮಂತ್ರಿಗಳು ನಾಳೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ಹಿರಿಯ ಅಧಿಕಾರಿಗಳ ಜೊತೆಗೆ ಹಿರಿಯ ಸಚಿವರ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ಸೊ ಈ ಸಭೆಯ ಮೇನ್ ಹೈಲೈಟ್ಸ್ ಏನು? ಈಗಾಗಲೇ ತೀರ್ಮಾನ ಆಗಿದ್ರೆ ಆ ಸಭೆಯಲ್ಲಿ ಇನ್ನೇನು ಪ್ರಕಟ ಆಗಬಹುದು, ಇನ್ನೇನು ಚರ್ಚೆಗೆ ಒಳಪಡಬಹುದು?
ದಿವ್ಯ, ಪ್ರಮುಖವಾಗಿರ್ತಕ್ಕಂಥದ್ದು ನಾಳೆ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ, ಮತ್ತೆ ಕೆಲ ಸಚಿವರು ಕೂಡ ಇದೇ ಗುಟ್ಟನ್ನು ಬಿಟ್ಕೊಟ್ಟಿದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇನ್ನೂ ಕೂಡ ಒಂದು ಸುದ್ದಿಗೋಷ್ಠಿ ಮಾಡೋದ್ರ ಬಗ್ಗೆ ಯಾವುದೇ ರೀತಿ ಅಧಿಕೃತ ಪ್ರಕಟಣೆ ಬಂದಿಲ್ಲ. ಆದರೆ ಇದು ಕೆಲ ಸಚಿವರು ಹೇಳಿರ್ತಕ್ಕಂಥ ಒಂದು ವಿಚಾರ, ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ಹಿರಿಯ ಸಚಿವರಿಗೂ ಕೂಡ ಬುಲಾವು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಅಂತ ಹೇಳಲಾಗ್ತದೆ. ಆ ಹಿರಿಯ ಸಚಿವರ ಸಭೆಯಲ್ಲಿ ಇಲ್ಲೊಂದು ಲಾಕ್ಡೌನ್ ವಿಸ್ತರಣೆ ಆಗಿರ್ಬೋದು, ಪ್ಯಾಕೇಜ್ ಘೋಷಣೆ ವಿಚಾರಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಅದಾದ ನಂತರ ಎಲ್ಲೊಂದು ಕೂಡ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಈ ಒಂದು ವಿಚಾರಗಳನ್ನು, ಈ ಒಂದು ಪ್ಯಾಕೇಜ್ ಘೋಷಣೆ ಆಗಿರ್ಬೋದು ಮತ್ತು ಈ ಒಂದು ಲಾಕ್ಡೌನ್ ವಿಸ್ತರಣೆ ವಿಚಾರ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಒಂದು ಬಹಿರಂಗಪಡಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ಆದರೆ ಮುಖ್ಯಮಂತ್ರಿಗಳ ಕಚೇರಿ ಇನ್ನೂ ಕೂಡ ಅದನ್ನು ಖಚಿತಪಡಿಸ್ತಾ ಇಲ್ಲ. ಆದರೆ ಸಚಿವರುಗಳ ಪ್ರಕಾರ ಈ ಒಂದು ಸುದ್ದಿಗೋಷ್ಠಿ ನಡೆದೇ ನಡೆಯುತ್ತೆ ಅಂತ ಮಾಹಿತಿಯನ್ನು ಕೂಡ ಒಂದು ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಲಾಕ್ಡೌನ್ ವಿಸ್ತರಣೆ ಪಕ್ಕ ಆಗ್ತಾ ಇದೆ, ಅಂದರೆ ಮೇ 31ರ ತನಕ ಲಾಕ್ಡೌನ್ ವಿಸ್ತರಣೆ ಆಗಲೇಬೇಕು ಅಂತ ಕೂಡ. ಜೊತೆಗೆ ಪ್ಯಾಕೇಜ್ ಘೋಷಣೆಯು ಕೂಡ ಪಕ್ಕ ಆಗಿರ್ತಕ್ಕಂಥದ್ದು, ಪ್ಯಾಕೇಜ್ ಘೋಷಣೆ ಮಾಡೇ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ಇವತ್ತು ಸಂಜೆ ಕೂಡ ಹಿರಿಯ ಅಧಿಕಾರಿಗಳ ಜೊತೆ, ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಭೆಯನ್ನು ಕರೆದಿದ್ದಾರೆ, ಸಭೆಯನ್ನು ಕೂಡ ನಡೆಸ್ತಾರೆ. ಅದಾದ ಬಳಿಕ ಪ್ಯಾಕೇಜ್ ಏನು, ಸ್ವರೂಪ ಏನು, ವ್ಯಾಪ್ತಿ ಏನು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟವಾಗುತ್ತೆ, ನಿರ್ಧಾರ ಆಗುತ್ತೆ. ಇದನ್ನು ನಾಳೆ ಅನೌನ್ಸ್ ಮಾಡಬೇಕು ಅಥವಾ ಗುರುವಾರಕ್ಕೆ ಪೋಸ್ಟ್ಪೋನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕ್ಲಾರಿಟಿ ಬಂದಂಗಿಲ್ಲ. ಬಹುಶಃ ಮುಖ್ಯಮಂತ್ರಿಗಳ ಕಚೇರಿಯಿಂದ ನಾಳೆನೇ ಫಿಕ್ಸ್ ಮಾಡ್ತಾರೋ ಅಥವಾ ಬುಧವಾರಕ್ಕೆ ಪೋಸ್ಟ್ಪೋನ್ ಮಾಡ್ತಾರೋ ಕೂಡ ಕಾದು ನೋಡಬೇಕಾಗಿದೆ. ಹಾಗಾಗಿ ನಾಳೆ ಹಿರಿಯ ಸಚಿವರ ಸಭೆ ಬಳಿಕ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ, ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಏನಾದರೂ ಬಹಿರಂಗಪಡಿಸ್ತಾರೋ ಅಥವಾ ಇನ್ನೂ ಒಂದು ದಿನ ಮುಂದಕ್ಕೆ ಹೋಗುತ್ತಾರೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಈ ಒಂದು ಕೊರೋನಾ ನಿಯಂತ್ರಣಕ್ಕೆ ಸಾಕಷ್ಟು ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಲಾಕ್ಡೌನ್ ವಿಸ್ತರಣೆಯನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಮನಸ್ಸು ಮಾಡಿರ್ತಕ್ಕಂಥದ್ದು. ಆದರೆ ಜೂನ್ ನಂತರವೂ ಕೂಡ ಲಾಕ್ಡೌನನ್ನು ವಿಸ್ತರಣೆ ಮಾಡಬೇಕೋ ಬೇಡೋ ಅನ್ನೋ ಬಗ್ಗೆ ಕೂಡ ಇದುವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಕ್ಲಾರಿಟಿ ಇಲ್ಲ. ಹಾಗಾಗಿ ಜೂನ್ ಅವಧಿಯ ಒಂದು ಲಾಕ್ಡೌನ್ ವಿಸ್ತರಣೆನ ಈಗಲೇ ತೀರ್ಮಾನ ತೆಗೆದುಕೊಳ್ತಾರೋ ಅಥವಾ ಅದನ್ನು ಇನ್ನು ಮುಂದಿನ ವಾರ ತೀರ್ಮಾನ ತೆಗೆದುಕೊಳ್ತಾರೋ ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಓಕೆ, ನಾಳಿನ ಸಭೆಗೂ ಮುನ್ನ ಸಚಿವರುಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಲಾಕ್ಡೌನ್ ಮುಂದುವರಿಕೆಗೆ ಸಚಿವರು ಬೆಂಬಲವನ್ನ ಸೂಚಿಸಿದ್ದು, ಲಾಕ್ಡೌನ್ ಬಗ್ಗೆ ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಲಾಕ್ಡೌನ್ ಮುಂದುವರಿಕೆಗೆ ಸಿಎಂ ನಿರ್ಧಾರವನ್ನ ಮಾಡ್ತಾರೆ ಅಂತ ಕೂಡ ಹೇಳಿದ್ದು. ನಾಳಿನ ಸಭೆಗೂ ಮುನ್ನ ಸಚಿವರುಗಳ ಅಭಿಪ್ರಾಯ ಏನು ಅನ್ನೋದನ್ನ ಗಮನಿಸಿದಾಗ ಲಾಕ್ಡೌನ್ ಕಂಟಿನ್ಯೂ ಮಾಡೋದು ಸೂಕ್ತ ಅನ್ನುವಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದನ್ನೇ ನಾಳೆ ಮುಖ್ಯಮಂತ್ರಿಗಳ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡುವಂತಹ ಚಾನ್ಸಸ್, ಆ ನಂತರದಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ತಾರೆ. ಈಗಾಗಲೇ ನಾವು ಕೂಡ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ 30 ಜಿಲ್ಲೆಗಳಿಗೆ ಅಲ್ಲಿ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಕೂಡ ನಮಗೆ ಸ್ವಾಯತ್ತತೆಯನ್ನು ಕೊಟ್ಟಿದ್ದೆ. ಆ ಜಿಲ್ಲೆಯ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕ್ರಮಗಳನ್ನು ತಗೊಳ್ಳಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಈಗಾಗಲೇ ನಿಮ್ಗೆ ಗೊತ್ತಿರುವ ರಾಜ್ಯದಲ್ಲಿ ಒಂದು ಕೊರೋನಾಕ್ಕೇನು ಕಟ್ಟುನಿಟ್ಟಿನ ನಿಬಂಧನೆಗಳಿದೆ. ಇಲ್ಲಿ ವಿಶೇಷವಾಗಿ ನಮ್ಮ ರಾಯಚೂರದಲ್ಲಿ 3 ದಿವಸ ಕಂಪ್ಲೀಟ್ ಲಾಕ್ ಮಾಡಿ, 1 ದಿವಸ ಬೆಳಗ್ಗೆ 6-10 ಗಂಟೆವರೆಗೆ ಇರ್ತಕ್ಕಂಥದ್ದು. ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿನಿತ್ಯ 6-10 ಗಂಟೆ ತನಕ ಓಪನ್ ಇರುತ್ತೆ. ಆದರೆ ರಾಯಚೂರದಲ್ಲಿ 3 ದಿವಸ ಸಂಪೂರ್ಣ ಸ್ಥಗಿತ ಮಾಡಿ, 1 ದಿವಸ ಬೆಳಗ್ಗೆ 6-10 ಇನ್ನು ಕಂಟಿನ್ಯೂ ಮಾಡಿ. ಇನ್ನು 2ನೇ ಹಂತದ ಲಾಕ್ಡೌನ್ ಘೋಷಣೆ ಆಗಿಲ್ಲ. ಅಲ್ಲ, ಘೋಷಣೆ ಒಲವು ತೋರ್ಬೋದು. ಘೋಷಣೆ ಮಾಡೋದು ಸರ್ಕಾರ ಮುಖ್ಯಮಂತ್ರಿಗಳ ಅಧಿಕಾರ, ಅದು ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡಿದ್ಮೇಲೆ ಪ್ಯಾಕೇಜ್ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದೆ. ಅದು ಮುಖ್ಯಮಂತ್ರಿಗಳು ಅದನ್ನು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಎಷ್ಟು ದಿನ ಈ ಲಾಕ್ಡೌನ್ನ ಮುಂದುವರಿಸಬೇಕಾಗುತ್ತೆ ಅನ್ನೋದ್ರ ಮೇಲೆ ಪ್ಯಾಕೇಜಿನ ಒಂದು ನಿರ್ಧಾರ ಕೂಡ ಆಗುತ್ತೆ. ಅದರಿಂದ ದಿನಗಳು ನಿರ್ಧಾರ ಆಗದೆ ಪ್ಯಾಕೇಜು ಸದ್ಯಕ್ಕೆ ಘೋಷಣೆ ಇಲ್ಲ. ಅದು ಎಷ್ಟು ದಿನ ಲಾಕ್ಡೌನ್ ಆಗುತ್ತೆ ಅದರ ಮೇಲೆ ಪ್ಯಾಕೇಜನ್ನು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡ್ತಾರೆ. ಲಾಕ್ಡೌನ್ ಮುಂದುವರಿಸೋದು ಒಳ್ಳೆಯದು. ಈಗಾಗಲೇ ಮಹಾರಾಷ್ಟ್ರ, ದೆಲ್ಲಿ, ಕೇರಳ, ಬೇರೆ ಬೇರೆ ರಾಜ್ಯಗಳು ಲಾಕ್ಡೌನ್ ಮಾಡಿದ್ದಾರೆ. ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ ಆದಮೇಲೆ ಅಲ್ಲಿನ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ಈಗೆಲ್ಲ ಕಡಿಮೆ, ಭಾಳ ಕಡಿಮೆಗೆ ಬಂದಿದೆ. ಬಾಂಬೆ ಎಲ್ಲ ಭಾಳ ಕಡಿಮೆ ಸಂಖ್ಯೆಗೆ ಬಂದಿದೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಪ್ರಧಾನಮಂತ್ರಿಗಳದ್ದು, ಆ ವಿಷಯ ಅವರು ಡಿ ಸಿ ಅವ್ರ ಜೊತೆಗೆ ಅಷ್ಟೇ ಮಾತನಾಡಿರೋದು. ಅದು ಇದು ರಾಜ್ಯಕ್ಕೆ ಬಿಟ್ಟಿರುವಂಥದ್ದು, ನಾವು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ. ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ತರಿಸ್ತಾ ಇದೆ. ಟಾಸ್ಕ್ ಫೋರ್ಸ್ ಇಂದಲೂ ಕೆಲವು ಮಾಹಿತಿಗಳು ಬರ್ತಾ ಇದೆ, ಮತ್ತು ಅಂಕಿ ಸಂಖ್ಯೆಗಳು, ಎಷ್ಟು ಕೇಸ್ ಇದೆ, ಏನಿಲ್ಲ, ಇದರ ತೀವ್ರತೆ, ಮತ್ತು ಮಾಧ್ಯಮದ ರಿಪೋರ್ಟ್ಗಳು ಕೂಡ ಬಂದಿದ್ದಾವೆ. ಅವನ್ನೆಲ್ಲ ಗಮನಿಸಿ ತೀರ್ಮಾನ ಮಾಡೋಣ.
ಅಂತ ಅಷ್ಟೇ ಹೇಳಿದ್ದಾರೆ. ಆದರೆ ಏನು ತೀರ್ಮಾನ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಇರ್ತದೆ ಅಂತ ಯಾವುದು ಕೂಡ ಅಂತಿಮವಾಗಿ ತೀರ್ಮಾನ ಆಗಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಲಾಕ್ಡೌನ್ ತೀರ್ಮಾನ ಮುಖ್ಯಮಂತ್ರಿಗಳದ್ದೇ, ಆದರೆ ಸಚಿವರುಗಳು ಬಹುತೇಕರೆಲ್ಲರೂ ಕೂಡ ವಿಸ್ತರಣೆ ಮಾಡೋದು ಸೂಕ್ತ ಅನ್ನುವಂಥ ಅಭಿಪ್ರಾಯ ಕೊಡ್ತಿದ್ದ ಹಾಗೆ ಕಾಣಿಸ್ತಾ ಇದೆ. ದಿವ್ಯ, ಪ್ರಮುಖವಾಗಿರ್ತಕ್ಕಂಥದ್ದು ಲಾಕ್ಡೌನ್ ವಿಸ್ತರಣೆಗೆ ಮುಖ್ಯಮಂತ್ರಿಗಳು ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ. ಆದರೆ ಅವರು 15 ದಿನಗಳ ಕಾಲ ಲಾಕ್ಡೌನ್ ಆಗಬೇಕು ಅಂತ ಏನಿದೆ ಈ ವಿಚಾರದಲ್ಲಿ ಗೊಂದಲಕ್ಕಿರ್ತಕ್ಕಂಥದ್ದು, ಅಂದರೆ 7 ದಿನಗಳ ಕಾಲ ಲಾಕ್ಡೌನನ್ನು ವಿಸ್ತರಣೆ ಮಾಡಿ ಅಂತ ಈಗಾಗಲೇ ಕೆಲ ಸಚಿವರು ಕೂಡ ಹೇಳಿರ್ತಕ್ಕಂಥದ್ದು ಇದನ್ನು ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಲಾಕ್ಡೌನನ್ನು ವಿಸ್ತರಣೆ 7 ದಿನಗಳ ಕಾಲ ಮಾಡ್ತಾರೆ ಅಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಮುಂದಿನ 7 ದಿನಗಳ ಕಾಲ ಅದಕ್ಕೂ ಕೂಡ ಜೂನ್ ನಂತರ ಲಾಕ್ಡೌನ್ ಮಾಡಬೇಕೋ ಬೇಡೋ ಅನ್ನೋ ಬಗ್ಗೆ ಗೊಂದಲ ಇದೆ. ಈ ನಿಟ್ಟಿನಲ್ಲಿ ಮತ್ತೆ ಸಚಿವರುಗಳ ಜೊತೆ ಚರ್ಚೆಯನ್ನು ನಡೆಸ್ತಾರೆ, ಮತ್ತು ತಜ್ಞರ ಜೊತೆ ಕೂಡ ಇನ್ನೊಂದು ಸುತ್ತಿನ ಚರ್ಚೆಯನ್ನು ನಡೆಸಿ ನಂತರ ಅಧಿಕಾರಿಗಳು ಕೊಡುವಂಥ ಸಲಹೆಯನ್ನು ಕೂಡ ಪರಿಗಣಿಸಿ ಆ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹಾಗಾಗಿ ಲಾಕ್ಡೌನ್ ನಿರ್ಧಾರವನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ತೆಗೆದುಕೊಳ್ತಾರೆ. ಯಾಕೆಂದರೆ ಒಂದೊಂದು ಜಿಲ್ಲೆಗಳು ಒಂದೊಂದು ರೀತಿಯಲ್ಲಿ ಲಾಕ್ಡೌನ್ ವಿಸ್ತರಣೆ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅದು ಬೇರೆ ಬೇರೆ ರೀತಿಯಲ್ಲೂ ಕೂಡ ಟರ್ನ್ ತೆಗೆದುಕೊಳ್ಬೋದು, ಮತ್ತು ಗೊಂದಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಎಲ್ಲ ನಿರ್ಧಾರಗಳನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ತೆಗೆದುಕೊಂಡು ಆಯಾ ಜಿಲ್ಲೆಗಳಲ್ಲಿ ನಿಮಗೆ ಎಷ್ಟು ಕಠಿಣವಾಗಿ ನೀವು ಲಾಕ್ಡೌನ್ ಮಾಡಬೇಕು ಅಂತೀರಾ ಆ ಒಂದು ಲಾಕ್ಡೌನ್ ಅನ್ನು ಮಾಡಿಕೊಳ್ಳಿ ಅಂತ ಹೇಳ್ಬೋದಾಗಿದೆ. ಹಾಗೆ ಒಟ್ಟಾರೆಯಾಗಿ ವಿಸ್ತರಣೆಯ ಸಂಬಂಧ ಈಗಾಗಲೇ ಕ್ಲಾರಿಟಿ ಇರತಕ್ಕಂಥದ್ದು 31ರ ತನಕವೂ ಕೂಡ ಮಾಡ್ತಾರೆ. ಆದರೆ ಜೂನ್ ನಂತರವೂ ಆಗಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಕೂಡ ಇನ್ನು 7 ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಹಾಗಾಗಿ ಸಚಿವರುಗಳು ಮತ್ತೆ ಜೂನ್ಗೂ ಕೂಡ ಕಂಟಿನ್ಯೂ ಮಾಡಿಬಿಡಿ, 7 ದಿನ ನೋಡ್ಬಿಡೋಣ ಅಂತ ಹೇಳದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ಅದನ್ನು ಅಪ್ಲೈ ಮಾಡುವಂಥ ಚಾನ್ಸಸ್ ಇದೆ. ಒಟ್ಟಾರೆಯಾಗಿ ಒಂದು ಲಾಕ್ಡೌನ್ ವಿಸ್ತರಣೆ ಮತ್ತು ಪ್ಯಾಕೇಜ್ ಘೋಷಣೆ ಏನಿದೆ ಇದು ಇನ್ನು 2-3 ದಿನಗಳಲ್ಲಿ ಸರ್ಕಾರವೇ ಇತ್ಯರ್ಥ ಮಾಡುತ್ತೆ, ಬಹಿರಂಗವಾಗಿ ಅದನ್ನು ಘೋಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ದಿವ್ಯ. ಬಟ್ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, 8 ದಿನಗಳ ಲಾಕ್ಡೌನ್ ವಿಸ್ತರಣೆ ಆಗುತ್ತೆ ಅನ್ನೋದ್ರ ಮೇಲೆ ಪ್ಯಾಕೇಜ್ ಘೋಷಣೆ ಆಗಬೇಕಾ ಇಲ್ವಾ ಅನ್ನೋ ತೀರ್ಮಾನ ಆಗುತ್ತೆ ಅಂತ. ಅಂದ್ರೆ 1 ವಾರದ ಲಾಕ್ಡೌನ್ ಘೋಷಣೆ ಆದ್ರೆ ಸೊ ಆಗ ಪ್ಯಾಕೇಜ್ ನಿರೀಕ್ಷೆ ಮಾಡೋ ಹಾಗಿಲ್ವಾ? ಈಗಾಗಲೇ ಯಡಿಯೂರಪ್ಪನವರು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಅಧಿಕಾರಿಗಳ ಮುಂದೆ ಇವತ್ತು 5 ಗಂಟೆಗೆ ಒಂದು ಹಣಕಾಸು ಇಲಾಖೆ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಯಾಕೆಂದರೆ ಒಂದು ಕಂಟಿನ್ಯೂಯಸ್ ಆಗಿ ಒಂದು ಏನೋ 14 ದಿನ ಲಾಕ್ಡೌನ್ ಆಗಿದ್ರೆ ಸುಮ್ಮನೆ ಆಗಿರ್ಬೋದಾಗಿತ್ತು. ಆದರೆ 1 ತಿಂಗಳ ಕಾಲ ಈ ಲಾಕ್ಡೌನನ್ನು ಎಳೆದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಎಲ್ಲ ಒಂದು ಕಡೆ ಪ್ಯಾಕೇಜ್ ವಿಸ್ತರಣೆ ಪ್ಯಾಕೇಜ್ ಘೋಷಣೆ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಲಾಕ್ಡೌನನ್ನು ವಿಸ್ತರಣೆ ಮಾಡದೇ ಇರೋದಕ್ಕೆ ಆಗೋದಿಲ್ಲ. ಕನಿಷ್ಠ ಪಕ್ಷ 31ರ ತನಕ ಆದರೂ ಕೂಡ ಲಾಕ್ಡೌನ್ ವಿಸ್ತರಣೆ ಆಗಲೇಬೇಕು ಅಂತ ಕೂಡ ಈಗಾಗಲೇ ತಜ್ಞರು ಹೇಳಿರ್ತಕ್ಕಂಥದ್ದು, ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು, ಸಚಿವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ 31ರ ತನಕವೂ ಕೂಡ ಲಾಕ್ಡೌನ್ ವಿಸ್ತರಣೆ ಆಗೇ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಿದೆ ಆದರೆ ಖಂಡಿತವಾಗಿ ಕೂಡ ಯಡಿಯೂರಪ್ಪನವರ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಅಪವಾದ ಬರುತ್ತೆ. ಈ ಅಪವಾದವನ್ನು ಎದುರಿಸೋದಕ್ಕೆ ಒಂದು ರೀತಿಯಲ್ಲಿ ಯಡಿಯೂರಪ್ಪನವರು ಕೂಡ ತಯಾರಿಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ಪ್ಯಾಕೇಜನ್ನು ವಿಸ್ತರಣೆ ಮಾಡಲೇಬೇಕು ಅಂತ ಕೂಡ ಹಣಕಾಸು ಇಲಾಖೆ ಅಧಿಕಾರಿಗಳ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಆ ಒಂದು ಸಭೆಯಲ್ಲಿ ಪ್ಯಾಕೇಜ್ನ ಸ್ವರೂಪ ವ್ಯಾಪ್ತಿ ಬಗ್ಗೆ ಕೂಡ ಈಗಾಗಲೇ ಪ್ಲಾನ್ ಆಫ್ ಆಕ್ಷನ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಯಾವುದನ್ನು ಆ್ಯಡ್ ಮಾಡಬೇಕು ಮತ್ತು ಯಾವುದನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಸಂಜೆ ಚರ್ಚೆ ಆಗುತ್ತೆ. ಅದಾದ ಬಳಿಕ ನಾಳೆ ಅಥವಾ ನಾಡಿದ್ದು ಬಹಿರಂಗವಾಗಿ ಯಡಿಯೂರಪ್ಪನವರೇ ಈ ಒಂದು ಪ್ಯಾಕೇಜ್ ವಿಚಾರವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಲಾಕ್ಡೌನ್ ಮುಂದುವರಿಕೆ ಖಚಿತ, ಆದರೆ ಅನೌನ್ಸ್ ಆಗೋದೊಂದು ಬಾಕಿ. ಅದರ ಜೊತೆಗೆ ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡೋ ವಿಷಯದಲ್ಲಿ ಮಾತ್ರ ಈಗ ತೀರ್ಮಾನ ಆಗಬೇಕಿದೆ. 500 ಕೋಟಿಗಳ ವಿಶೇಷ ಪ್ಯಾಕೇಜ್ಗೆ ಸಿಎಂ ಪ್ಲಾನ್ ಮಾಡಿದ್ದಾರೆ.